ಉಂಚಿ ನಟರಾಜ್ ಅವರು ಒಂದು ಚೇರ್ ಕೊಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇವೆ. ಇಲ್ಲ ತಗೊಳ್ಳಿ ಸರ್, ಚೇರ್ ಕೂತ್ಕೊಳ್ಳಿ, ಚೇರ್ ಕೊಡಿ ಸರ್, ತಮ್ಗೂ ಕೊಡಿ ಚೇರ್ ಕೊಡಿ. ಚಂದನ್ ಅವ್ರ ತಂಗಿಯರು ಸಹ ಇವತ್ತು ಸನ್ಮಾನ ಮಾಡ್ತಾ ಇದ್ರೆ ಅವ್ರಿಗೂ ಸಹ ಧನ್ಯವಾದ ಅರ್ಪಿಸಿದೆ. ನಟರಾಜ್ ಅವ್ರಿಗೆ ಒಂದು ಸರ್ ಒಂದು ಚೇರ್ ಅನ್ನು ಕೊಡ್ಬೇಕು. ಕೂತ್ಕೊಳ್ಳಿ, ಕೂತ್ಕೊಳ್ಳಿ ಸರ್. ರಾಮನಗರದಲ್ಲಿ ಇತಿಹಾಸದಲ್ಲೇ ಚಾಮುಂಡೇಶ್ವರಿ ಕಲಾಬಳಗದಿಂದ ಮೂರು ಜನಕ್ಕೆ ಬೆಳ್ಳಿ ಕೇಳಿ ಸನ್ಮಾನ ಮಾಡಿದಂತ ಚಾಮುಂಡೇಶ್ವರಿ ಕಲಾಬಳಗದ ಅಧ್ಯಕ್ಷರಿಂದ ಹಾಗೂ ರಾಮನಗರದ ಕಾಲಭೈಮೇಶ್ವರ ಕಲಾಬಳಗದ ಅಧ್ಯಕ್ಷರಾದಂತ ರವಿಕುಮಾರ್ ಮತ್ತು ಅವರ ಸ್ನೇಹಿತರಿಂದ ಇವತ್ತು ಈ ಒಂದು ಬೆಳ್ಳಿ ಕೇಂದ್ರವನ್ನ ಸ್ವೀಕಾರ ಮಾಡ್ತಾ ಇರ್ತಕ್ಕಂತ ಚಂದನ ನಟರಾಜನ್ ಅವರಿಗೆ ಇವತ್ತು ಸನ್ಮಾನವನ್ನ ಮಾಡ್ತಾ ಇದ್ರೆ ಅವ್ರಿಗೆ ಈ ದಿನ ರಾಮನಗರದ ಹಿರಿಯ ಕಲಾವಿದರು ಚಾಮುಂಡೇಶ್ವರಿ ಕಲಾವಿದ ಅಧ್ಯಕ್ಷರು ಹಾಗೂ ಕಾಲಭೈರೇಶ್ವರ ಕಲಾವಿದ ಅಧ್ಯಕ್ಷರು ಹಾಗೂ ಅವರ ಮಿತ್ರ ತಂಡಗಳಿಂದ ಈ ಒಂದು ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಎಲ್ಲರೂ ಸಹ ಸಹಕರಿಸಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಈ ದಿನ ರಾಮನಗರದ ಚಾಮುಂಡೇಶ್ವರಿ ಕಲಾಬಳಗ ಮತ್ತು ಕಾಲಭೈರೇಶ್ವರ ಕಲಾಬಳಗದ ವತಿಯಿಂದ 5,000 ಇವರುಗಳನ್ನ ದೇಣಿಯಾಗಿ ಕೊಡ್ತಾ ಇದ್ದಾರೆ. ದಯವಿಟ್ಟು ಸ್ವೀಕರಿಸಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ವಿ. ದಯವಿಟ್ಟು ಸ್ವೀಕರಿಸಬೇಕು. ತಾವು ರಾಮನಗರದ ರಾಜೇಂದ್ರಪುರದವರು ಮಹೇಶ್ ಅವರಿಂದ ಸನ್ಮಾನ ನಟರಾಜ್ರವರಿಗೆ. ವೆಂಕಟೇಶ್ ವಿ ಕಲಾವಿದರು ಪರಮೇಶ್ ಅಶೋಕ್ ಹಾಗೂ ಕೂರ್ಮದಳ್ಳಿ ಶಿವಕುಮಾರ್ ದೊರೆಸ್ವಾಮಿ ಇವರೆಲ್ಲರಿಂದ ಸಹ ಸನ್ಮಾನವನ್ನು ಮಾಡ್ತಾ ಇದ್ರೆ ದಯವಿಟ್ಟು ಸಹಕರಿಸ್ಬೇಕಂತೇಳಿ ತಮ್ಮಲ್ಲಿ ಹೇಳ್ತಾ ಇನ್ನು ಮುಂದೆ ಇದೇ ರೀತಿಯಲ್ಲಿ ಚನ್ನಪಟ್ಟಣದಲ್ಲಿ ಇದೇ ರೀತಿ ಒಂದು ನಾಟಕೋತ್ಸವನ ಮಾಡಿ ಅತಿ ಯಶಸ್ವಿಯಾಗಿ ಅಂತೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ತಮ್ಮೆಲ್ಲರಿಗೂ ನಾನು ಧನ್ಯವಾದ ಅರ್ಪಿಸಿದ್ರೆ ಚೆಲುರಾಜರು ಸಹ ವೇದಿಕೆ ಬಂದರೆ ಇದರೊಳಗಿದೆ ಹನುಮಂತೆ ಕೊಟ್ಟಂತ ಧನ್ಯವಾದಗಳು. ಖ್ಯಾತ ಅರಿಕತ ವಿದೇಶಿಯಾದ ರಮಾದೇವಿಯವರು ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ರಮಾದೇವಿಯವರು ಖ್ಯಾತ ಅರಿಕತ ವಿದೇಶಿ ದಯಮಾಡಿ ಹಾಗೂ ನಟರಾಜ್ ಅವರು ತಾಯಿಯವರು ದಯವಿಟ್ಟು ವೇದಿಕೆ ಬರಬೇಕು. ದಯವಿಟ್ಟು ಬರಬೇಕಮ್ಮ. ಅಮ್ಮ ಅಮ್ಮ ಬನ್ನಿ ಬನ್ನಿ ಅಮ್ಮ ಬನ್ನಿ. ಯಾಕೆ ಅಂತ ಹೇಳಿದ್ರೆ ನೀವೇ ಅವ್ರಿಗೆ ಗುರುಗಳು, ಈ ರಂಗಭೂಮಿಯ ಗುರುಗಳು. ನೀವು ಬನ್ನಿ, ದಯವಿಟ್ಟು ಬನ್ನಿ ಅಮ್ಮ. ರಮಾದೇವಿರಂದ ಸನ್ಮಾನ ಅವ್ರಿಗೆ ಅಭಿನಂದನೆಗಳು. ಇದೀಗ ನಟರಾಜ್ ಕಲಾಬಳಗದ ತಂಡದವರಿಂದ ಒಂದು ವಿಶೇಷ ಸನ್ಮಾನ. ನಟರಾಜ್ ಕಲಾಬಳಗ ಚನ್ನಪಟ್ಟಣ ಮಂಜಣ್ಣ ವೆಂಕಟೇಶಣ್ಣ ಹಾಗೂ ಮಹೇಶ್ ಅವರಿಂದ ಒಂದು ವಿಶೇಷವಾದ ಸನ್ಮಾನ. ಆಂಜನೇಯ ಕಲಾಬಳಗ ನಿಡಗಟ್ಟ ಕೃಷ್ಣೇಗೌಡರವರಿಂದ 2,000 ರೂಪಾಯಿಗಳನ್ನ ಸಹಕರವಾಗಿ ಇರ್ತಾ ಇದ್ದಾರೆ. ಅವರಿಗೆ ಅಭಿನಂದನೆಗಳು. ದಯಮಾಡಿ ನಟರಾಜರವರ ತಾಯಿಯಾದ ಶ್ರೀಮತಿ ಗೌರಮ್ಮನವರು ವೇದಿಕೆ ಮೇಲೆ ಬರ್ಬೇಕಂತೇಳಿ ಮತ್ತೊಮ್ಮೆ ಕೇಳ್ಕೊತಾ ಇದ್ದೇವೆ. ನಟರಾಜ್ ಕಲಾಬಳಗದ ಎಲ್ಲ ಪದಾಧಿಕಾರಿಗಳಿಗೆ ಅಭಿನಂದನೆಗಳು. ದಯಮಾಡಿ ಪದ್ಮಭೂಷಣ ನಟರಾಜ್ ಕಲಾಬಳಗದ ಅಧ್ಯಕ್ಷರು ಟಿ ನಾರಾಯಣರವರು ವೇದಿಕೆ ಮೇಲೆ ಬರ್ಬೇಕಂತ ಹೇಳಿ ಕೇಳ್ಕೊತಾ ಇದ್ದೇವೆ.